ಬಿಜೆಪಿ ಸೋಲಿಗೆ ಮತ್ತೊಂದು ವಿಕೆಟ್ ಪತನ ಆಗ್ತಾ ಇದೆ ಸಿಎಂ ಬಸವರಾಜ್ ಬೊಮ್ಮಾಯಿ ರಿಸೈನ್ ಮಾಡಿದ್ದಾಯ್ತು ಈಗ ಕಟೀಲ್ ಕೂಡ ರಾಜೀನಾಮೆ ಕೊಡ್ತಾರಂತೆ ಸೋಲಿನ ನೈತಿಕ ಹೊಣೆ ಹೊತ್ತು ರಾಜ್ಯಾಧ್ಯಕ್ಷ ಹುದ್ದೆಗೆ ರಿಸೈನ್ ಕೊಡ್ತಾರೆ ಆಮೇಲೆ ಕಟೀಲ್ ಅವರು ಒಂದು ಮಾತು ಹೇಳಿದ್ರು ಎಲೆಕ್ಷನ್ ಸ್ಟಾರ್ಟ್ ಆಗೋದಕ್ಕೂ ಬಿಫೋರ್ ನೀವು ಯಾರು ಕೂಡ ರೋಡ್ ಸರಿ ಇಲ್ಲ ಚರಂಡಿ ಸರಿ ಇಲ್ಲ ನೀರು ಬರ್ತಿಲ್ಲ ಅಂತ ಕೇಳಬಾರದು ನೀವು ಏನಿದ್ರು ಕೂಡ ಲವ್ ಜಿಹಾದ್ ಬಗ್ಗೆ ಮಾತಾಡಬೇಕು ಅಂತ ನಿಮ್ಮ ನಾಲಿಗೆ ಇತ್ತಲ್ಲ ನಿಮ್ಮ ನಾಲಿಗೆನೇ ಇವತ್ತು ನಿಮ್ಮನ್ನ ನೆಲ ಮುಕ್ಕಿಸುವಂತೆ ಮಾಡಿರೋ ಅದನ್ನ ಒಂಚೂರು ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿ ಬಾಯಿಗೆ ಬಂದಂಗೆಲ್ಲ ಏನೇನೋ ಮಾತಾಡೋದಲ್ಲ ಜನರಿಗೆ ಧರ್ಮ ನೆಕ್ಸ್ಟ್ ಊಟ ಹೊಟ್ಟೆಗೆ ಬಟ್ಟೆಗೆ ಮತ್ತು ಇರೋದಕ್ಕೆ ಇದಿಷ್ಟೇ ಮ್ಯಾಟರ್ ಆಗೋದು ಬಟ್ ಹೀನಾಯ ಪರಿಸ್ಥಿತಿ ಬಿಜೆಪಿ ಆ ಕಡೆ ಮೋದಿ ಅವರಿಗೆ ಕರ್ಕಣ್ ಬಂದು ಅಮಿತ್ ಶಾ ಅವರನ್ನು ಕರ್ಕಣ್ ಬಂದು ಕ್ಯಾಂಪೇನ್ ಮಾಡಿಸಿದ್ರಿ ಮೇನ್ಲಿ ಪ್ರಾಬ್ಲಮ್ ಇಲ್ಲಿರುವಂತ ಲೋಕಲ್ ಲೀಡರ್ ಗಳದ್ದು ಸೋ ಹೀಗಾಗಿ ಈಗ ಆಮೇಲೆ ಎಷ್ಟು ಜನ ಆ ರೋಡ್ ಶೋ ಗಳಲ್ಲಿ ಮೋದಿ ಜಿ ಬಂದ್ಬಿಟ್ರು ಇನ್ನೇನು ವೋಟ್ ಮೋದಿ 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 ಅಂತ ಒತ್ತತಾ ಇರ್ತಾರೆ ಹಾಗೆಲ್ಲ ಆಗಲ್ಲ ರೀ ಕಟ್ಟಿಲ್ಲ ಅವರೇ ನೀವು ಹೇಳಿದ್ರಲ್ಲ ಲವ್ ಜಿಹಾದ್ ಅದು ಇದು ಹೌದು ಹೋರಾಟಗಳು ನಡೆಯಬೇಕು ಲವ್ ಜಿಹಾದ್ ಆಗಲಿ ಅಥವಾ ಭಯೋತ್ಪಾದನೆ ಆಗಲಿ ಮತ್ತು ಒಂದು ಪರ್ಟಿಕ್ಯುಲರ್ ಸಮುದಾಯ ಮಾಡ್ತಾ ಇರುವಂತ ತಪ್ಪುಗಳು ಏನಿದೆ ಅದರ ಬಗ್ಗೆ ಹೋರಾಟಗಳು ನಡೆಯಬೇಕಿಲ್ಲ ಅಂತ ಅಲ್ಲ ಆದರೆ ಅದೇ ಅತಿರೇಕಕ್ಕೆ ಹೋಗಬಾರದು ಮತ್ತು ಅದನ್ನೇ ಟಾರ್ಗೆಟ್ ಮಾಡಿಕೊಂಡು ಜನರ ಕಷ್ಟ ಸುಖಗಳನ್ನು ನಾವು ಕೇಳೋದಿಲ್ಲ ಅನ್ನುವಂಥ ಕಿವಿ ಕಿವುಡು ಮಾಡಿಕೊಂಡು ಕಣ್ಣಿಗೆ ಕಾಣದೆ ಇರೋರ ಥರ ವರ್ತನೆ ಮಾಡಬಾರ್ದು ಅನ್ನೋದಕ್ಕೆ ಜನ ಈ ರಿಸಲ್ಟ್ ಕೊಟ್ಟಿರೋದು ಕೋವಿಡ್ ಟೈಮಲ್ಲಿ ನೀವು ಅವತ್ತು ಮಾತಾಡಿದ್ರಲ್ಲ ಲವ್ ಜಿಹಾದ್ ಬಗ್ಗೆ ಕೇಳಬೇಕಿತ್ತು ಅಂತ ಅವತ್ತು ನೀವು ಕೋವಿಡ್ ಟೈಮಲ್ಲಿ ಮತ್ತು ಪ್ರವಾಹ ಬಂದಿದ್ದಾಗ ನಮ್ಮ ರಾಜ್ಯದ ಜನರಿಗೆ ಅನ್ಯಾಯ ಆಗ್ತಾ ಇದೆ ನೀವು ನಮಗೆ ನ್ಯಾಯ ಒದಗಿಸ್ತಾ ಇಲ್ಲ ಅಂತ ಹೇಳಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಬಿಸಾಕಿರ್ತಿದ್ರೆ ಬಹುಶಃ ಇವತ್ತು ಕರ್ನಾಟಕದ ಜನ ನಿಮ್ಮ ಬೆನ್ನಿಗೆ ನಿಂತ್ಕೊಳ್ತಾ ಇದ್ರು ನೀವು ಸೋತಿದ್ದೀವಿ ಅದಕ್ಕೆ ರಾಜೀನಾಮೆ ಕೊಡ್ತಾ ಇದ್ದೀವಿ ಅಂತಂದರೆ ನಿಮ್ಮ ಹಣೆ ಬರಹ ಅದು ಅಷ್ಟೇ ಸೊ ಇದು ಬಿಜೆಪಿಯ ಪರಿಸ್ಥಿತಿ